ನಾವೀಗ ಇಲ್ಲಿ ಎರಡು ರೇಖೆಗಳನ್ನು ತೆಗೆದುಕೊಳ್ಳೋಣ ಒಂದು ರೇಖೆ ಈ ರೀತಿಯಾಗಿದೆ ಅಂದ್ಕೊಂಡ್ರೆ ಈ ರೇಖೆಯನ್ನು ನಾನೀಗ ಹೆಸರಿಸ್ತಾ ಇದ್ದೀನಿ ಈ ರೇಖೆ ಇಲ್ಲಿ ಎ ಬಿಂದುವಿನ ಮೇಲೆ ಕೂತ್ಕೊಂಡಿದೆ ಹಾಗೆ ಇಲ್ಲಿ ಬಿ ಬಿಂದುವಿನ ಮೇಲೆ ಕೂತ್ಕೊಂಡಿದೆ ಅಂತ ಹೇಳಿದ್ರೆ ಇದು ಒಂದು ಎ ಬಿ ರೇಖೆ ಆಗುತ್ತೆ ಈಗ ನಾನು ಮತ್ತೊಂದು ರೇಖೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಆ ರೇಖೆ ಸಿ ಡಿ ಶೃಂಗ ಬಿಂದುಗಳ ಮೇಲೆ ಕುಳಿತುಕೊಳ್ತಾ ಇದೆ ಅಂತ ಹೇಳಿದ್ರೆ ಇದು ಸಿ ಶೃಂಗಬಿಂದು ಇದು ಟಿ ಶೃಂಗಬಿಂದು ಆಗಿದೆ ಈ ಎರಡೂ ರೇಖೆಗಳು ಒಂದೇ ಸಮತಲದ ಮೇಲಿವೆ ಅಂತ ಅನ್ಕೊಂಡ್ರೆ ಏನು ಸಮತಲ ಅಂತ ಹೇಳಿದ್ರೆ ನಾನೀಗ ಈ ರೇಖೆಗಳನ್ನು ಬರಿತಾ ಇರುವಂತಹ ಈ ಸ್ಕ್ರೀನ್ನೇ ಸಮತಲ ಅಂದ್ಕೊಳ್ಬಹುದು ಅಥವಾ ನಾವದನ್ನ ಒಂದು ಪುಸ್ತಕದ ಆಳೆಯಲ್ಲಿ ಬರಿತಾ ಇದ್ದೇವೆ ಅಂತ ಹೇಳಿದ್ರೆ ಆ ಹಾಳೆ ಒಂದು ಸಮತಲ ಆಗುತ್ತೆ ಈಗ ಈ ಎರಡೂ ರೇಖೆಗಳು ಸಹ ಒಂದೇ ಸಮತಲದಲ್ಲಿವೆ ಅಂತ ಹೇಳಿದ್ರೆ ಈ ಎರಡೂ ರೇಖೆಗಳನ್ನ ನೀವು ಎಷ್ಟೇ ದೂರದವರೆಗೂ ನೀವು ನೋಡ್ತಾ ಇರ್ಬೋದು ಅವೆರಡು ಒಂದೇ ದಿಕ್ಕಿನಡೆ ಚಲಿಸ್ತಾ ಇದ್ದಾವೆ ಎಷ್ಟು ದೂರದವರೆಗೂ ವೃದ್ಧಿಸಿದ್ರು ಅವು ಒಂದನ್ನೊಂದು ಛೇದಿಸಲಿಲ್ಲ ಅಂತ ಹೇಳಿದ್ರೆ ಅವು ಯಾವಾಗಲೂ ಛೇದಿಸಲಿಲ್ಲ ಅಂತ ಹೇಳಿದ್ರೆ ಇಫ್ ದೇ ನೆವರ್ ಇಂಟರ್ಸೆಕ್ಟ್ ಆ ಎರಡು ರೇಖೆಗಳು ಯಾವಾಗಲೂ ಛೇದಿಸಲಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಛೇದಿಸಲಿಲ್ಲ ಛೇದಿಸಲಿಲ್ಲ ಅಂತ ಹೇಳಿದ್ರೆ ಇಫ್ ದೇ ಡು ನಾಟ್ ಇಂಟರ್ಸೆಕ್ಟ್ ಆಗ ಈ ಎರಡು ರೇಖೆಗಳನ್ನು ನಾವು ಸಮಾಂತರ ರೇಖೆಗಳು ಅಂತೇಳಿ ಕರಿತೇವೆ ಬೀಜಗಣಿತದ ಭಾಷೆಯಲ್ಲಿ ಹೇಳೋದಾದರೆ ಆಲ್ಜಿಬ್ರಾಯಿಕ್ ಟರ್ಮ್ಸಲ್ಲಿ ಹೇಳೋದಾದರೆ ಈ ಎರಡೂ ರೇಖೆಗಳ ಓರೆ ಒಂದೇ ಆಗಿರುತ್ತೆ ಅಂದರೆ ಅದರ ಇಳಿಜಾರು ಒಂದೇ ಆಗಿರುತ್ತೆ ಇನ್ಕ್ಲಿನೇಷನ್ ಒಂದೇ ಆಗಿರುತ್ತೆ ಸ್ಲೋಪ್ ಸೇಮ್ ಇರುತ್ತೆ ಅಂಥೇಳಿ ಆದರೆ ವೈ ಇಂಟರ್ಸೆಪ್ಟ್ ವೈ ಅಂತ ಛೇದ ಬೇರೆ ಬೇರೆ ಆಗಿರುತ್ತೆ ನೀವೇನಾದರೂ ಈ ಎರಡೂ ರೇಖೆಗಳ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇಳಿಜಾರನ್ನು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇವುಗಳ ಅಮೌಂಟ್ ಆಫ್ ಇನ್ಕ್ಲಿನೇಷನ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಎರಡಕ್ಕೂ ಸಹ ಒಂದೇ ಇರುತ್ತೆ ಆದರೆ ಅವುಗಳ ವೈ ಅಂತ ಛೇದ ಬೇರೆ ಬೇರೆ ಆಗಿರುತ್ತೆ ಈ ರೀತಿಯಾಗಿ ಒಂದೇ ಸಮತಲದಲ್ಲಿ ಎರಡು ರೇಖೆಗಳು ಒಂದನ್ನೊಂದು ಯಾವಾಗಲೂ ಛೇದಿಸಲಿಲ್ಲ ಅಂತ ಹೇಳಿದ್ರೆ ಆ ರೇಖೆಗಳನ್ನು ಸಮಾಂತರ ರೇಖೆಗಳು ಹೇಳಿ ಕರಿತೇವೆ ಅಥವಾ ಸಮಾಂತರ ಸರಳ ರೇಖೆಗಳು ಅಂತ ಸಹ ಕರಿತೇವೆ ಇವು ಸಮಾಂತರ ರೇಖೆಗಳು ಪ್ಯಾರಲಲ್ ಲೈನ್ಸ್ ಹೇಳಿ ಕರಿತೇವೆ ಈಗ ಈ ಸಮಾಂತರ ರೇಖೆಗಳನ್ನು ಒಂದು ರೇಖೆ ಛೇದಿಸ್ತಾ ಇದೆ ಈ ರೇಖೆ ಛೇದಿಸಿದಾಗ ಉಂಟಾಗ್ತಾ ಇರುವಂತಹ ಕೋನಗಳ ನಡುವೆ ಏನು ಪರಸ್ಪರ ಸಂಬಂಧ ಇದೆ ಅಂತ ಹೇಳಿ ನೋಡೋಣ ನಾನೀಗ ಒಂದು ರೇಖೆಯನ್ನ ತೆಗೆದುಕೊಳ್ತಾ ಇದ್ದೀನಿ ಈ ರೇಖೆ ಈ ಎರಡು ರೇಖೆಗಳನ್ನ ಛೇದಿಸ್ತಾ ಇದೆ ನೀವೀಗ ಗಮನಿಸಬಹುದು ಈ ರೇಖೆ ಈ ಎರಡು ಸಮಾಂತರ ರೇಖೆಗಳನ್ನ ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸ್ತಾ ಇದೆ ನಾನು ಈ ರೇಖೆಯನ್ನ ಎಲ್ಲ ಅಕ್ಷರದಿಂದ ಸೂಚಿಸ್ತೇನೆ ಈ ರೇಖೆಯನ್ನ ನಾವು ಛೇದಕ ರೇಖೆ ಛೇದಕ ರೇಖೆ ಅಂತ ಹೇಳಿ ಕರಿತೇವೆ ಟ್ರಾನ್ಸ್ವರ್ಸಲ್ ಅಂತ ಹೇಳಿ ಕರಿತೇವೆ ಈಗ ಈ ಛೇದಕ ರೇಖೆ ಈ ಸಮಾಂತರ ಸರಳ ರೇಖೆಗಳನ್ನ ಛೇದಿಸಿದಾಗ ಇಲ್ಲಿ ಕೋನಗಳು ಉಂಟಾಗ್ತಾ ಇದ್ದಾವೆ ನೀವು ಗಮನಿಸಬಹುದು ನಾನಿಲ್ಲಿ ಮೊದಲಿಗೆ ಈ ಒಂದು ಕೋನವನ್ನ ತೆಗೆದುಕೊಳ್ತೇನೆ ಇಲ್ಲಿ ಈ ಒಂದು ಕೋನ ಉಂಟಾಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಈ ಕೋನಕ್ಕೆ ಎದುರಾಗಿರುವಂತಹ ಕೋನ ಇವೆರಡೂ ಸಹ ಪರಸ್ಪರ ಸಮ ಇರುತ್ತೆ ಕಾರಣ ನಿಮಗೆ ಗೊತ್ತಿದೆ ಇವೆರಡು ಶೃಂಗಾಭಿಮುಖ ಕೋನಗಳು ಆಗಿವೆ ಹಾಗಾಗಿ ಈ ಎರಡು ಕೋನಗಳು ಸಮ ಇರುತ್ತೆ ಅದೇ ರೀತಿಯಾಗಿ ನೀವು ಇಲ್ಲಿ ಮತ್ತೊಂದು ಜೊತೆ ಶೃಂಗಾಭಿಮುಖ ಕೋನಗಳನ್ನು ನೋಡ್ತಾ ಇದ್ದೀರಾ ಅದು ಯಾವುದು ಅಂತ ಹೇಳಿ ನೀವು ಗಮನಿಸಿದ್ರೆ ಈ ಒಂದು ಕೋನ ಏನಿದೆ ಈ ಕೋನ ಮತ್ತು ಈ ಕೋನ ಈಗ ನೀವು ಗಮನಿಸಬಹುದು ಇವನ್ನು ನಾವು ಈ ರೀತಿಯಾಗಿ ಸಮ ಅಂತ ಸಹ ಹೇಳ್ಬೋದು ಅಥವಾ ಎರಡು ಗೆರೆಗಳನ್ನು ಬರೆದು ಸಹ ಈ ಎರಡು ಕೋನಗಳು ಪರಸ್ಪರ ಸಮ ಅಂತ ಹೇಳ್ಬೋದು ಅಥವಾ ನಾನಿಲ್ಲಿ ಎರಡು ಬೇರೆ ಬೇರೆ ಬಣ್ಣಗಳನ್ನು ಬಳಸಿ ಈ ಎರಡು ಕೋನಗಳು ಸಮ ಅಂತ ಹೇಳಿ ತಿಳಿಸ್ತಾ ಇದ್ದೇನೆ ಈಗ ನೀವು ಗಮನಿಸಿದ್ರೆ ಇಲ್ಲಿ ಎ ಬಿ ಸರಳ ರೇಖೆ ಏನಿದೆ ಇದು ಸಿ ಡಿ ಸರಳ ರೇಖೆಗೆ ಸಮಾಂತರವಾಗಿದೆ ನಾವು ಈ ಎರಡು ರೇಖೆಗಳು ಸಮಾಂತರ ಅಂಥೇಳಿ ಈ ರೀತಿಯಾಗಿ ಗಣಿತವಾಗಿ ಬರಿತೇವೆ ಅಥವಾ ಈ ಎರಡು ರೇಖೆಗಳಲ್ಲಿ ನಾವು ಈ ರೀತಿ ಆರೋ ಮಾರ್ಕ್ ಹಾಕೋದ್ರಿಂದ ಸಿಂಗಲ್ ಆರೋ ಮಾರ್ಕ್ ಹಾಕೋದ್ರಿಂದ ಸಹ ಇವೆರಡು ರೇಖೆಗಳು ಸಮಾಂತರ ಅಂತ ಹೇಳ್ತೀವಿ ಅಥವಾ ಡಬಲ್ ಆರೋ ಮಾರ್ಕ್ ಹಾಕೋ ಮುಖಾಂತರ ಸಹ ಈ ಎರಡು ರೇಖೆಗಳು ಸಮಾಂತರ ಅಂತ ಹೇಳ್ತೀವಿ ಈಗ ನೀವು ಗಮನಿಸ್ಬೋದು ಈ ಎರಡು ರೇಖೆಗಳು ಸಮಾಂತರ ರೇಖೆಗಳು ಅಂತ ಗೊತ್ತಿದೆ ಇಲ್ಲಿ ಈ ಏನು ಕೋನಗಳು ಉಂಟಾಗ್ತಾ ಇದ್ದಾವೆ ಈ ಶೃಂಗಾಭಿಮುಖ ಕೋನಗಳು ಸಮ ಇದೆ ಈ ಶೃಂಗಾಭಿಮುಖ ಕೋನಗಳ ಸಮ ಇದೆ ಅದೇ ರೀತಿಯಾಗಿ ನಾವು ಇಲ್ಲೂ ಸಹ ಹೇಳ್ಬೋದು ಈ ಕೋನಕ್ಕೆ ಎದುರಾಗಿರುವಂತಹ ಈ ಶೃಂಗಾಭಿಮುಖ ಕೋನ ಸಮ ಇದೆ ಈ ಕೋನಕ್ಕೆ ಎದುರಾಗಿರುವಂತಹ ಈ ಶೃಂಗಾಭಿಮುಖ ಕೋನ ಸಹ ಸಮ ಇದೆ ಅಂತೇಳಿ ನಾನಿಲ್ಲಿ ಮಾತಾಡ್ತಾ ಇರೋದು ಈ ಒಂದು ಕೋನ ಮತ್ತು ನೀವು ಈ ಒಂದು ಕೋನವನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ಈ ಎರಡೂ ಕೋನಗಳು ಒಂದೇ ಅಳತೆಯನ್ನು ಹೊಂದಿವೆ ಅಂತೇಳಿ ಅನ್ನಿಸ್ತಾ ಇದೆ ನಾನೀಗ ಮತ್ತೊಮ್ಮೆ ಇದನ್ನು ಇಲ್ಲಿ ಬರೆದುಕೊಂಡು ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಇಲ್ಲಿ ಎರಡು ಸಮಾಂತರ ಸರಳ ರೇಖೆಗಳು ಇವೆ ಅಂತ ನೀವು ಅಂದ್ಕೊಂಡ್ರೆ ಈ ಸಮಾಂತರ ಸರಳ ರೇಖೆಯನ್ನು ಒಂದು ಛೇದಕ ರೇಖೆ ಈ ರೀತಿಯಾಗಿ ಛೇದಿಸ್ತಾ ಇದೆ ಅಂತ ಹೇಳಿದ್ರೆ ಈ ಛೇದಕ ರೇಖೆಯಿಂದ ಉಂಟಾಗ್ತಾ ಇರುವಂತಹ ಈ ಎರಡು ಕೋನಗಳು ಇಲ್ಲಿ ಉಂಟಾಗ್ತಾ ಇದೆಯಲ್ಲ ಈ ಕೋನ ಮತ್ತು ಈ ಕೋನ ಈ ಎರಡೂ ಕೋನಗಳು ಪರಸ್ಪರ ಸಮವಾಗಿರ್ತವೆ ಅಂತೇಳಿ ನೀವೇನಾದ್ರೂ ಆ ಕೋನಗಳ ಒಂದು ಆಕಾರವನ್ನ ಗಮನಿಸಿದ್ರೆ ನಾವು ಇದನ್ನ ಸುಲಭವಾಗಿ ನೆನಪಲ್ಲಿ ಇಂಗ್ಲಿಷ್ ಅಕ್ಷರದ ಎಫ್ ಆಲ್ಫಾಬೆಟ್ ಅನ್ನ ಉಪಯೋಗಿಸ್ತೀವಿ ನೀವು ನೋಡಿರ್ಬೋದು ಇದು ಎಫ್ ಆಕಾರದಲ್ಲೇ ಇರುತ್ತೆ ಈ ಕೋನಗಳು ಉಂಟಾಗ್ತಾ ಇರುವಂತಹ ರೇಖೆಗಳನ್ನ ನೀವು ಗಮನಿಸಿದ್ರೆ ಅವು ಎಫ್ ಇರುತ್ತೆ ನೀವು ನೋಡಿ ಇಲ್ಲೇನು ಉಂಟಾಗ್ತಾ ಇದೆ ಇದನ್ನೇ ನಾವು ಎಫ್ ಆಂಗಲ್ಸ್ ಅಂತ ಹೇಳಿ ಕರೆಯೋದು ಅಲ್ವೇ ಹಾಗೆ ಇವು ಸಹ ಎಫ್ ಆಕಾರದಲ್ಲಿ ಇರುವಂತಹ ಕೋನಗಳು ಆಗಿವೆ ಈ ಕೋನಗಳನ್ನು ನಾವು ಅನುರೂಪ ಕೋನಗಳು ಅಂತ ಸಹ ಕರಿತೇವೆ ಈ ಅನುರೂಪ ಕೋನಗಳು ಪರಸ್ಪರ ಸಮ ಆಗಿವೆ ಅಂತ ಹೇಳ್ಕೊಂಡು ಬರ್ತಾ ಇದೆ ನಾನೀಗ ಇಲ್ಲೊಂದು ಪ್ರೊಟ್ರಾಕ್ಟರನ್ನ ಬಳಸಿ ಅದನ್ನು ಅಳತೆ ಮಾಡ್ತೀನಿ ಅಂತ ಹೇಳಿದ್ರೆ ಈ ಒಂದು ರೇಖೆ ಪ್ರೊಟ್ರಾಕ್ಟರಲ್ಲಿ ಇಲ್ಲಿ ಇದ್ರೆ ಈ ಒಂದು ರೇಖೆ ಪ್ರೊಟ್ರಾಕ್ಟರಲ್ಲಿ ಇಲ್ಲಿದೆ ಅದೇ ರೀತಿ ನಾವು ಇಲ್ಲಿ ಪ್ರೊಟ್ರಾಕ್ಟರನ್ನ ಇಡ್ತೇವೆ ಅಂತ ಅಂದ್ಕೊಂಡ್ರೆ ಈ ರೇಖೆಯಲ್ಲಿ ಎಲ್ಲಿ ಇದು ಬಾಹು ಬರುತ್ತೋ ಅಲ್ಲೇ ಇದು ಬರುತ್ತೆ ಹಾಗೆ ಈ ರೇಖೆಯ ಬಾಹುವಿನ ಅಳತೆ ಎಲ್ಲಿ ಬರುತ್ತೋ ಅದು ಇಲ್ಲೇ ಬರುತ್ತೆ ನೀವು ಗಮನಿಸಬಹುದು ಇವುಗಳ ಅಳತೆ ಪರಸ್ಪರ ಸಮ ಇರುತ್ತೆ ಹಾಗೆ ನೀವೇನಾದ್ರೂ ಈ ರೇಖೆನ ಟಿಲ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಓರೆ ಮಾಡೋದ್ರಲ್ಲಿ ಬದಲಾವಣೆ ಮಾಡಿದ್ರಿ ಅಂತ ಹೇಳಿದ್ರೆ ಆಗ ನಮ್ಗೆ ರೇಖೆ ಈ ರೀತಿಯಾಗಿ ದೊರಕಬಹುದು ಆ ರೇಖೆ ಈ ರೀತಿಯಾಗಿ ಇತ್ತು ಅಂತ ಹೇಳಿದ್ರು ಸಹ ಇಲ್ಲಿ ಉಂಟಾಗ್ತಾ ಇರುವಂತಹ ಕೋನಗಳು ಇದು ಎಫ್ ಆಕಾರದಲ್ಲಿ ಈ ಕೋನಗಳು ನೀವು ಗಮನಿಸಬಹುದು ಇವುಗಳ ಅಳತೆ ಪರಸ್ಪರ ಸಮ ಇದೆ ಅಂತ ಹೇಳಿ ಹಾಗಾಗಿ ಈ ಕೋನದ ಅಳತೆ ಎಷ್ಟಿರುತ್ತೋ ಈ ಕೋನ ಅಷ್ಟೇ ಇರುತ್ತೆ ಹಾಗೆ ಈ ಕೋನದ ಅಳತೆ ಎಷ್ಟಿರುತ್ತೋ ಈ ಕೋನದ ಅಳತೆ ಸಹ ಅಷ್ಟೇ ಇರುತ್ತೆ ಅಂತ ಹೇಳಿ ಇವನ್ನ ನಾವು ಎಫ್ ಆಂಗಲ್ಸ್ ಅಂತ ಹೇಳ್ತೇವೆ ಇದು ಸಮ ಇರೋದು ಈ ಛೇದಕ ರೇಖೆ ಎರಡು ಸಮಾಂತರ ಸರಳ ರೇಖೆಗಳನ್ನ ಛೇದಿಸಿದಾಗ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಸಮಾಂತರ ಸರಳ ರೇಖೆಗಳಲ್ಲ ಅಂತ ಹೇಳಿದ್ರೆ ಅವು ಒಂದನ್ನೊಂದು ಛೇದಿಸ್ತವೆ ಅಂತ ಹೇಳಿ ಅರ್ಥ ವೃದ್ಧಿಸಿದಾಗ ಇಲ್ಲಿ ನೀವು ಗಮನಿಸಬಹುದು ಇದು ಸಮಾಂತರ ಸರಳ ರೇಖೆ ಆಗಿಲ್ಲ ಇಲ್ಲಿ ನೀವು ಒಂದು ಛೇದಕ ರೇಖೆಯನ್ನ ಈ ರೀತಿಯಾಗಿ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿರುವಂಥ ಎಫ್ ಆ್ಯಂಗಲ್ಸ್ ಏನಿದೆ ಅನುರೂಪ ಕೋನಗಳೇನಿದೆ ಇಲ್ಲಿ ನೀವು ನೋಡಿದ ತಕ್ಷಣ ತಿಳಿತಾ ಇದೆ ಇವುಗಳ ಅಳತೆ ಬೇರೆ ಬೇರೆ ಆಗಿದೆ ಅಂತ ಹೇಳಿ ಹಾಗಾದರೆ ಈ ಛೇದಕ ರೇಖೆ ಎರಡು ಸಮಾಂತರ ಸರಳ ರೇಖೆಯನ್ನು ಛೇದಿಸಿದಾಗ ಈ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮ ಇರೋದ್ರ ಜೊತೆಗೆ ಈ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಎಫ್ ಆ್ಯಂಗಲ್ಸು ಸಹ ಸಮ ಇರುತ್ತೆ ಇದು ಇದಕ್ಕೆ ಶೃಂಗಾಭಿಮುಖವಾಗಿರೋದ್ರಿಂದ ಇದೂ ಸಹ ಸಮ ಇರುತ್ತೆ ಹಾಗೆ ಇದೇ ವಿವರಣೆಯನ್ನ ಇಲ್ಲೂ ಸಹ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ಈ ಗುಲಾಬಿ ಬಣ್ಣದಲ್ಲಿ ಮಾರ್ಕ್ ಮಾಡಿರುವಂತಹ ಈ ಒಂದು ಕೋನ ಈ ಶೃಂಗಾಭಿಮುಖ ಕೋನಕ್ಕೆ ಸಮ ಇರುತ್ತೆ ಹಾಗೆ ಇದರ ಎಫ್ ಕೋನ ಅನುರೂಪ ಕೋನ ಅಂತ ಹೇಳಿದ್ರೆ ಅದು ಇದಾಗತ್ತೆ ನೀವು ಗಮನಿಸಬಹುದು ಇವುಗಳ ಅಳತೆ ಸಹ ಒಂದೇ ಇದೆ ಅಂತ ಹೇಳಿ ಇನ್ನು ಈ ಕೋನಕ್ಕೆ ಶೃಂಗಾಭಿಮುಖವಾಗಿರುವಂತಹ ಕೋನ ಅಂತ ಹೇಳಿದ್ರೆ ಇದಾಗಿರುತ್ತೆ ಇದೂ ಸಹ ಸಮ ಇರುತ್ತೆ ಈಗ ನಾನು ಈ ಕೋನಗಳನ್ನು ಲೇಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸ್ಮಾಲ್ ಲೆಟರ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ಸನ್ನು ಉಪಯೋಗಿಸಿ ಈ ಕೋನಗಳನ್ನು ಹೆಸರಿಸ್ತಾ ಇದ್ದೀನಿ ನನಗೆ ಈ ಕೋನವನ್ನು ಎ ಅಂಥೇಳಿ ಕರೆದು ಈ ಕೋನವನ್ನು ಬಿ ಅಂಥೇಳಿ ಕರೆದು ಈ ಕೋನವನ್ನು ಸಿ ಅಂಥೇಳಿ ಕರೆದು ಈ ಕೋನವನ್ನು ಡಿ ಅಂಥೇಳಿ ಕರೆದ್ರೆ ಇದು ಇ ಆಗುತ್ತೆ ಇದು ಎಫ್ ಆಗುತ್ತೆ ಇದು ಜಿ ಆಗುತ್ತೆ ಇದು ಎಚ್ ಆಗುತ್ತೆ ನಾನು ನಿಮಗೆ ನೀಡಿರುವ ವಿವರಣೆ ಪ್ರಕಾರ ಬಿ ಮತ್ತು ಸಿ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿರೋದ್ರಿಂದ ಅವು ಪರಸ್ಪರ ಸಮ ಇರುತ್ತೆ ಹಾಗೆ ಬಿ ಮತ್ತು ಎಫ್ ಕೋನಗಳು ಅನುರೂಪ ಕೋನಗಳಾಗಿರೋದ್ರಿಂದ ಅವು ಸಮ ಇರುತ್ತೆ ಹಾಗೆ ಎಫ್ ಮತ್ತು ಜಿ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿರೋದ್ರಿಂದ ಅವು ಪರಸ್ಪರ ಸಮ ಇರುತ್ತೆ ಹಾಗಾದ್ರೆ ಬಿ ಮತ್ತು ಜಿ ಕೋನಗಳು ಸಹ ಪರಸ್ಪರ ಸಮ ಇರ್ತವೆ ಇಲ್ಲಿ ನೀವು ನೋಡ್ಬೋದು ಬಿ ಮತ್ತು ಜಿ ಕೋನಗಳು ಇವನ್ನ ಆಲ್ಟರ್ನೇಟ್ ಆ್ಯಂಗಲ್ಸ್ ಪರ್ಯಾಯ ಕೋನಗಳು ಅಂತ ಹೇಳಿ ಕರಿತೇವೆ ಈ ಪರ್ಯಾಯ ಕೋನಗಳು ಸಹ ಪರಸ್ಪರ ಸಮ ಇರ್ತವೆ ಅಥವಾ ನೀವು ಇದನ್ನು ಸುಲಭವಾಗಿ ನೆನಪಿಟ್ಟಲ್ಲಿ ಇಟ್ಕೊಳ್ಬೋದು ಅಂತ ಹೇಳಿದ್ರೆ ಝೆಡ್ ಲೆಟರನ್ನು ಬರೆದ್ವಿ ಅಂತ ಹೇಳಿದ್ರೆ ಈ ರೀತಿ ಝೆಡ್ ಲೆಟರನ್ನು ಬರೆದ್ವಿ ಅಂತ ಹೇಳಿದ್ರೆ ಇಲ್ಲಿ ಉಂಟಾಗ್ತಾ ಇರುವಂತಹ ಕೋನ ಇಲ್ಲಿ ಉಂಟಾಗ್ತಿರುವಂತಹ ಕೋನ ಇವೆರಡು ಸಮಾಂತರ ಸರಳ ರೇಖೆಗಳಾಯಿತು ಅಂತ ಹೇಳಿದ್ರೆ ಇದು ಛೇದಕ ರೇಖೆ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಉಂಟಾಗ್ತಾ ಇರುವ ಕೋನ ಮತ್ತು ಇಲ್ಲಿ ಉಂಟಾಗ್ತಾ ಇರುವಂತಹ ಕೋನ ಪರಸ್ಪರ ಸಮ ಇದೆ ಅಂತ ಹೇಳಿ ಝೆಡ್ ಆಂಗಲ್ಸ್ ಅಂತ ಹೇಳಿ ಕರೀತಾರೆ ಈ ಕೋನಗಳನ್ನ ಇವು ಇವನ್ನ ಪರ್ಯಾಯ ಕೋನಗಳು ಅಂತ ಹೇಳಿ ಕರೀಲಾಗತ್ತೆ ಇದೇ ರೀತಿಯಾಗಿ ಎ ಮತ್ತು ಡಿ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿವೆ ಹಾಗೆ ಎ ಮತ್ತು ಇ ಕೋನಗಳು ಅನುರೂಪ ಕೋನಗಳಾಗಿ ಪರಸ್ಪರ ಸಮವಾಗಿವೆ ಇನ್ನು ಇ ಮತ್ತು ಎಚ್ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿ ಪರಸ್ಪರ ಸಮ ಆಗಿರುತ್ತೆ ಹಾಗೆ ನೀವು ಗಮನಿಸ್ಬೋದು ಎ ಮತ್ತು ಎಚ್ ಸಹ ಝೆಡ್ ಆ್ಯಂಗಲ್ಸ್ ಆಗಿದೆ ಪರ್ಯಾಯ ಕೋನಗಳಾಗಿದೆ ಅವು ಸಹ ಪರಸ್ಪರ ಸಮ ಇರ್ತವೆ ಅಂಥೇಳಿ ಈಗ ನೀವು ಈ ಒಂದು ವಿಡಿಯೋದಲ್ಲಿ ಒಂದೇ ಸಮತಲದಲ್ಲಿರುವಂತಹ ಎರಡು ರೇಖೆಗಳು ಯಾವಾಗಲೂ ಛೇದಿಸಲಿಲ್ಲ ಅಂತ ಹೇಳಿದರೆ ಇಫ್ ದೇ ನೆವರ್ ಇಂಟರ್ಸೆಕ್ಟ್ ಎಷ್ಟೇ ದೂರ ವೃದ್ಧಿಸಿದ್ರು ಅವು ಒಂದನ್ನೊಂದು ಛೇದಿಸ್ಲಿಲ್ಲ ಅಂತ ಹೇಳಿದ್ರೆ ಅವುಗಳನ್ನ ಸಮಾಂತರ ಸರಳ ರೇಖೆಗಳು ಅಂತ ಹೇಳಿ ಕರಿತೇವೆ ಈ ಸಮಾಂತರ ಸರಳ ರೇಖೆಗಳನ್ನ ಒಂದು ಛೇದಕವು ಛೇದಿಸಿದಾಗ ಉಂಟಾಗ್ತಾ ಇರುವಂತಹ ಶೃಂಗಾಭಿಮುಖ ಕೋನಗಳು ಮತ್ತು ಅನುರೂಪ ಕೋನಗಳು ಪರಸ್ಪರ ಸಮ ಇರ್ತವೆ ಅಂತ ಹೇಳಿ ಈ ಒಂದು ವಿಡಿಯೋದಿಂದ ತಿಳಿದ್ರಿ